ಅವನು ಹುಟ್ಟಿದ ಕೂಡಲೇನೆ ಅಶರೀರವಾಣಿಯಾಗಿ ಇಡೀ ಜಗತ್ತಿನ ಎಲ್ಲ ಅವನು ಮುಂದೆ ಮಾಡುವ ಕೆಲಸಗಳನ್ನ ಜಗತ್ತಿನ ಮೇಲೆ ಅವನು ಬೀರುವ ಪ್ರಭಾವವನ್ನು ತಿಳಿಸಿಕೊಡ್ತಾರೆ ಅಂದ್ರೆ ನಾವು ಮುಂದೆ ಏನೇನು ಕಥೆ ಕೇಳ್ತೇವೋ ಅದೆಲ್ಲದರ ಸಂಗ್ರಹಾತ್ಮಕವಾದ ಅವನ ಜೀವನದ ವಿವರವನ್ನ ಇವನು ಮುಂದೆ ಇಂಥದ್ದನ್ನೆಲ್ಲ ಮಾಡ್ಲಿಕ್ಕಿದ್ದಾನೆ ಅಂತ ಹೇಳುತ್ತೆ ಪೂರ್ವ ಉತ್ತರ ಫಲ್ಗುನಿಯ ನಕ್ಷತ್ರದ ಹೊತ್ತಿಗೆ ಹುಟ್ಟಿದವನಾದ್ರಿಂದಾಗಿ ಅವನನ್ನ ಫಲ್ಗುಣ ಅಂತನೂ ಕರೆದ್ರು ಪ್ರತಿಯೊಬ್ಬರ ಹುಟ್ಟಿನಲ್ಲೂ ಕೂಡ ಅವರ ರಾಶಿ ಅವರು ಹುಟ್ಟಿದ ಮಾಸ ಅವರು ಹುಟ್ಟಿದ ತಿಥಿ ನಕ್ಷತ್ರಗಳನ್ನೆಲ್ಲ ಹೇಳುವಂಥದ್ದು ಭಾರತದಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ ಅಂದ್ರೆ ಸಾಮಾನ್ಯವಾಗಿ ಜ್ಯೋತಿಷದ ಪ್ರಕ್ರಿಯೆಯಲ್ಲಿ ವೈದೇಶಿಕರಿಂದ ಬಹಳ ಎರವಲು ಪಡೆದದ್ದಿದೆ ಅನ್ನುವ ಒಂದು ಮಾತು ಇದೆ ಕೆಲವು ವಿಷಯದಲ್ಲಿ ಅವರಿಂದ ತುಂಬ ಬೆಳವಣಿಗೆಯನ್ನು ಪಡೆದದ್ದು ಹೌದಾದರೂ ಇದು ಭಾರತದ ಕಾಲದಲ್ಲಿ ಅಂದ್ರೆ ಐದು ಸಾವಿರ ವರ್ಷಗಳ ಹಿಂದಿನ ನಾವು ಲೆಕ್ಕಾಚಾರವನ್ನು ಇವತ್ತಿನಿಂದ ತೆಗೆದು ನೋಡಿದಾಗ ಯಾವುದೇ ಒಂದು ಕಾವ್ಯವೂ ಕೂಡ ಆ ಕಾಲದ ಸರಿಯಾದ ಕಾಲಮಾನದ ಘಟ್ಟವನ್ನ ಉಲ್ಲೇಖಿಸಿ ಹೇಳುವುದು ಅಪರೂಪ ಅದು ಸಾಧ್ಯವೂ ಇಲ್ಲ ಯಾಕೆಂದ್ರೆ ನಾನೊಂದು ಕಾವ್ಯ ಬರೀತೇನೆ ಅಂತಂದಾಗ ನನಗೆ ಕಲ್ಪನೆಗಳಲ್ಲಿ ವಿಹಾರ ಮಾಡುವುದು ಮುಖ್ಯ ಆಗುತ್ತೆ ಹೊರತು ಐತಿಹಾಸಿಕವಾಗಿಯೋ ಅಥವಾ ದೈಶಿಕವಾಗಿಯೋ ಅಥವಾ ಕಾಲಿಕವಾಗಿಯೋ ಅದೆಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಕಾಲಗಳಿಗೆ ಕೂಡತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಅದು ನನ್ನ ಕಲ್ಪಿತವಾದ ಕಥೆ ಆದರೆ ಭಾರತದಲ್ಲಿ ಹೇಳುವ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟು ಪ್ರತಿಯೊಬ್ಬ ವ್ಯಕ್ತಿ ಏನೇನು ಮಾಡಿದ ಅವನು ಮಾಡಿದಾಗ ಗ್ರಹ ಗ್ರಹಣಗಳ ಬಗ್ಗೆ ಉಲ್ಲೇಖ ಮಾಡುವಾಗ ಯಾವಾಗ ನಡೆಯಿತು ಈ ಎಲ್ಲ ವಿಷಯಗಳು ಒಂದಕ್ಕಿಂತ ಒಂದು ಕ್ರೊನಾಲಜಿಕಲ್ ಆಗಿ ಸಿಂಕ್ರನೈಸ್ ಆಗುವಂತಹ ವಿಷಯವನ್ನು ನಾವು ಗಮನಿಸಿದ್ರೆ ಮತ್ತು ಪರ್ವತಗಳ ಉಲ್ಲೇಖ ನದಿಗಳ ಉಲ್ಲೇಖ ಕಾಡುಗಳ ಉಲ್ಲೇಖ ಅಲ್ಲಿ ಬೆಳೆಯುವಂತಹ ಗಿಡಗಳು ಅದು ಹೇಗೆ ಆ ಪ್ರಕೃತಿ ಜೊತೆಗೆ ಹೊಂದಿಕೊಂಡಿದೆ ಮತ್ತು ಆ ಜನರ ಸ್ವಭಾವ ಅಲ್ಲಿರುವ ಸಂಪ್ರದಾಯ ಇದೆಲ್ಲವನ್ನೂ ಕೂಡ ಒಂದು ಕಾವ್ಯವಾಗಿ ಐತಿಹಾಸಿಕ ಕಾವ್ಯವಾಗಿ ಉಲ್ಲೇಖಗೊಂಡಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ಇಂತಹ ಅನೇಕ ಘಟನೆಗಳಿಂದ ಇದು ನಡೆದದ್ದು ಅನ್ನುವ ವಿಷಯಕ್ಕೆ ಇತಿಹಾಸ ಹೀಗಲ್ಲದೆ ಇದ್ದದ್ದು ಅನ್ನುವ ಆ ಇತಿಹಾಸ ಶಬ್ದದ ಅರ್ಥವೂ ಕೂಡ ಮತ್ತಷ್ಟು ಸ್ಪಷ್ಟವಾಗುತ್ತೆ